ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಏನು ಸ್ಪೆಷಲ್ ಡೇ ಅಂದ್ರೆ, ಆ್ಯಕ್ಚುಲಿ ಇವತ್ತು ದಸರಾ ಹಬ್ಬ ರೀ. ಸೊ ದಸರಾ ಹಬ್ಬಕ್ಕೆ ನಮ್ಮದು ಅಲ್ಪ ಮಟ್ಟಿಗೆ ನಾನು ಅಲಂಕಾರನ ಮಾಡೇನಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ನ್ಯಾಗ ಇದು ಗೊಂಬೆ ಅದು ಕೂಡಿಸೋದು ಅದನ್ನೆಲ್ಲ ಮಾಡೋದಿಲ್ಲರಿ. ನಿಮ್ಮ ಸೈಡ್ ಅಂದ್ರೆ ಆ ಕಡೆ ಬೆಂಗಳೂರು ಸೈಡ್ ಮಂಗಳೂರು ಸೈಡೆಲ್ಲ ಮಾಡ್ತಾರೆ ಅನ್ನೋದು ಗೊತ್ತು. ಹಾಗೆ ನಮ್ಮದು ಬೆಳಗ್ಗೆ ಹೊತ್ತಿನೆಲ್ಲ ಪೂಜೆ ಮುಗಿದಿತ್ತು. ನಾವು 5 ಪೂಜೆನೆ ಮತ್ತೆ ಹಾಗೆ ದಸರಾ ಏನಿರುತ್ತಲ್ಲ ಅದನ್ನ ಒಂದೇ ದಿನನೇ ಮಾಡಿಬಿಟ್ಟಿರ್ತೀವಿ. ನಾವು ಜಗ್ಗಿ ಮೇಲೇನೆ 5 ಪೂಜೆ ಮಾಡೋದ್ರಿಂದ ನಾವು ಚಾಕು ಆಗ್ಲಿ ಹಾಗೆ ಹಿಂಗೆ ಯಾವ್ದೋ ಶಸ್ತ್ರಾಸ್ತ್ರಗಳನ್ನ ಇಡಲ್ಲ. ಜಸ್ಟ್ ನಾನು ಸೇರು ಹಾಗೆ ಬುಕ್ ಪೆನ್ನು ಇಟ್ಬಿಟ್ಟು ನಾವು 5 ಪೂಜೆನ ಮಾಡ್ತೀವಿ. ಸೊ ನಾವು ಎಲ್ಲರೂ ಪೂಜೆ ಎಲ್ಲ ಆದ್ಮೇಲೆ ಅಲ್ಲಿ ದೇವ್ರ ಮುಂದೆ ಆರಿ ಬನ್ನಿ ಇಟ್ಟು ನಮಸ್ಕಾರ ಮಾಡ್ತೀವಿ. ನೀವೇನ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ದಾಗ ಬರ್ದು ಹಾಕ್ರಿ. ಇಷ್ಟೆಲ್ಲ ಮಾಡೋಷ್ಟಿದ್ಯೆ 9 ಆಗಿತ್ರಿಪ್ಪ. ಹಿಂಗಾಗಿ ಎಲ್ಲರೂ ಕೂಡ ಈಗ ಆರಿ ಬನ್ನಿ ಇಟ್ಟು ನಾವು ನಮಸ್ಕಾರ ಮಾಡಿದ್ವಿ, ಆರ್ತಿ ಗೀರ್ತಿ ಮಾಡಿದ್ವಿ. ದಸರಾ ಹಬ್ಬ ಅಂದ್ರೆ ಎಲ್ಲಾರು ಹೆಣ್ಮಕ್ಳಿಗೂ ಖುಷಿ ರೀ. ಯಾಕಂದ್ರ ಬಂಗಾರ ಕೊಟ್ಟು ಬಂಗಾರದಂಗಿರಣು ಅಂತ ಹೇಳಿ ಹರಿಸ್ತೇವಲ್ಲ, ಅದ ಖುಷಿ ಅನಿಸ್ತೈತಿ. ನೋಡ್ರದ ನಮ್ಮ ಆರಿ ಬನ್ನಿ ರೆಡಿ ಮಾಡ್ಕೊಂಡಿವಿ ಈಗ ಸಾಯಂಕಾಲಕ್ಕೆ ಅಂತೇಳಿ. ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಹೋಳಿಗೆ ಮಾಡಕ್ ಹತ್ತೀವಿ. ಹೂರ್ಣದ ಹೋಳಿಗೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ಸ್ಪೆಷಲ್, ಎಲ್ಲ ಹಬ್ಬಕ್ಕೂ ಮಾಡೇ ಇರ್ತೀವಿ. ಅಮಾಸಿ ಹುಣ್ಣಿಗೂ ಕೂಡ ನಾವು ಮಾಡಿರ್ತೀವಿ ಗೊತ್ತನ್ರಿ. ಹಿಂಗಾಗಿ ಇವತ್ತು ಆಕ್ಚುಲಿ ದಸರಾ ಹಬ್ಬ ಅಂದ್ರೆ ದಶಮಿ ದಿನ ಅಂತೂ ನಾವು ದೇವಿಗೆ ಹೋಳಿಗೆ ಎಡಿ ಹಿಡಿತೀವಿ. ಆ ಕಾರಣಕ್ಕೆ ಹೋಳಿಗೆನ ಎಲ್ಲ ರೆಡಿ ಮಾಡ್ಕೊಂಡೆ ಹೂರ್ಣನ. ಇವಾಗ ಅದಕ್ಕೆ ಬ್ಯಾಳಿ ಕುದಿಯಾಕಿಟ್ಟಾಗ ಅದಕ್ಕೆ ಕಟ್ಟದ್ ಬರತ್ರಿ. ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಕಟ್ಟ ತೆಗಿತೀವಿ. ಕಟ್ಟ ತೆಗೆದ ಅದನ್ನ ಕಟ್ಟಿನ ಸಾರಂತೆ ಮಾಡ್ತೀವಿ. ಅದಕ್ಕಾಗಿ ನಾ ಕಟ್ಟಿನ ಸಾರ ಮಾಡಕತ್ತೀನಿ ನೋಡ್ರಿಪ್ಪ. ಯಾವುದೇ ಹಬ್ಬ ಆಗ್ಲಿ ನಾವು ಕಟ್ಟಿನ ಸಾರ ಅಂತೂ ಸ್ಪೆಷಲ್ ರೀ ನಮ್ಮಲ್ಲಿ. ಇದು ಕಟ್ಟಿನ ಸಾರಿ ಹೆಂಗೆ ಸ್ಪೆಷಲ್ ಅಂತ ಗೊತ್ತೇನ್ರಿ? 1 ದಿವಸ ಅಲ್ರಿ, 2 ದಿನ ಇಟ್ಕೊಂಡು ನೀವು ಈ ಸಾರು ಉಂಡ್ರು ಕೂಡ ಈ ಸಾರಿಗೆ ಅಂದ್ರೆ ಕೆಡಲ್ಲ ಸಾರು. ಮತ್ತು ದಿನ ದಿನ ನೀವು ಕುಚ್ಚಿದಂಗಿದ್ರೆ ಟೇಸ್ಟೇ ಚೇಂಜ್ ಆಗುತ್ತೆ, ಟೇಸ್ಟ್ ಇನ್ನೂ ಎನೆನ್ಸ್ ಆಗುತ್ತೆ. ಸೊ ನಮ್ಗೆ ರುಚಿ ಇನ್ನೂ ಜಾಸ್ತಿ ಬರತ್ರಿ. ನಾ ಹೇಳಕತ್ತಿದ್ ಸುಳ್ಳು ಅಡ್ರಿಪ್ಪ, ಕರೆ ಮತ್ತು ನಾ ಹೇಳಕತ್ತಿದ್ದೆ. ಬೇಕಾದ್ರೆ ನೀವು ಒಮ್ಮೆ ನಾ ಹೇಳಿ ನೀವು ಕಟ್ಟಿದ ಸಾರದ ರೆಸಿಪಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ದಾಗ ಬರೆದು ಹಾಕ್ರೆ. ಮತ್ತು ಯಾರಿಗಿನ್ನ ಗೊತ್ತಿಲ್ಲ ಅವ್ರ ಮತ್ತಿದ ಎಲ್ಲರಿಗೂ ಅಂತಲ್ಲ. ಹಬ್ಬದ ದಿನ ಅಡುಗೆ ಮಾಡೋದು ಹೆಣ್ಮಕ್ಳಿಗೆ ಅಂದರೆ ಭಾಳ ಖುಷಿ ರೀ. ಎಲ್ಲ ಥರ ಅಡುಗೆನೂ ಮಾಡ್ತೀವಿ ನಾವು ಹೆಣ್ಮಕ್ಳಿಗೆ. ನಮ್ಗೆ ಎಷ್ಟೇ ಬೇಸರ ಆಗಲಿ ಏನೇ ಇರಲಿ, ಮನೆಯವ್ರಿಗೋಸ್ಕರ ಹಾಗೆ ಹಬ್ಬಕ್ಕೋಸ್ಕರ ನಾವು ಅದನ್ನೆಲ್ಲನೂ ನೀಟಾಗಿ ಮ್ಯಾನೇಜ್ ಮಾಡ್ತೀವಿ ನೋಡ್ರಿಪ್ಪ. ಹಾಗೆ ಇವಾಗಿನ ಕೆಲವು ಬ್ಯುಸಿ ಲೈಫ್ದಾಗೂ ಹೆಣ್ಮಕ್ಳು ಹೆಚ್ಚಾನ ಹೆಚ್ಚು ಫಂಕ್ಷನ್ದಾಗ ರೆಡಿ ಆಗುವಷ್ಟು ಅಡುಗೆ ಮನೆಯಾಗಿಂದೆಲ್ಲ ಮಾಡಿಕೊಂಡು ಆಮೇಲೆ ದೇವರಿಗೆ ಇದು ಮಾಡೋದು ನೈವೇದ್ಯಕ್ಕದು ಅಂದ್ರೆ ಸ್ವಲ್ಪ ಟೈಮ್ ತಗೋತಾರೆ. ಬಟ್ ಇರಲಿ, ಎಷ್ಟಾಗುತ್ತೆ ಅಷ್ಟ್ರ ಮಟ್ಟಿಗಾದರೂ ಕೂಡ ನಾವು ಮನೆ ನಮ್ಮ ಸಂಸ್ಕೃತಿ ಏನೈತಲ್ಲ ಅದನ್ನು ಮಾಡೋದನ್ನ ಮರಿಬಾರ್ದು, ಬಿಡಕ್ಕೂ ಹೋಗ್ಬಾರ್ದ್ರಿ ಹೆಣ್ಮಕ್ಳು. ನಮ್ಮ ಕಟ್ಟಿನ ಸಾರ ಅಂತರೂ ರೆಡಿ ಆಯ್ತ್ರಿ. ಇವಾಗ ಹೇಳ್ತೇನೆ ನಾನು ಅಡುಗೆ ಮಾಡ್ಬೇಕಾದ್ರೆ ಅಷ್ಟು ಖುಷಿಯಿಂದ ನಾವು ಹೆಂಗೆ ಮಾಡ್ತೇವಲ್ಲ ಅಷ್ಟು ಖುಷಿಯಿಂದ ಮನೆಯವರು ಒಂದು ಊಟ ಮಾಡಿದ್ರೆ ನಮ್ಮ ಹೆಣ್ಮಕ್ಳಿಗೆ ಭಾಳ ಖುಷಿ ಆಗತ್ತೆ ನೋಡ್ರಿಪ್ಪ. ಯಾಕಂದ್ರೆ ಇಷ್ಟು ತ್ರಾಸ ತೊಗೊಂಡು ನಾವು ಅಡುಗೆ ಮಾಡಿರ್ತೇವೆ, ಮಾಡಿದ ಕೂಡ ಅದ್ರಾಗ ಉಪ್ಪು ಕಡಿಮೆ ಐತೆ, ಖಾರ ಕಡಿಮೆ ಐತೆ, ಏನು ಖಾರ ಜಾಸ್ತಿ ಆಯ್ತು ಉಪ್ಪು ಜಾಸ್ತಿ ಆಯ್ತು ಅಂತ ಹೇಳಿ 108 ಮಾತು ಮಾತಾಡಿದ್ರೆ ನಮ್ಗೆ ಸಿಟ್ಟು ಬರೋ ಸಹಜ ನೋಡ್ರಿಪ್ಪ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಭಾಳ ಸಹನೆಯಿಂದ ಎಲ್ಲಾನು ಮಾಡ್ತಿರ್ತಾರ, ಎಲ್ಲಾನು ಅನುಸರಿಸ್ಕೊಂಡು ಹೋಗ್ತಿರ್ತಾರ. ಅಂದ್ಮೇಲೆ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಡೋದನ್ನ ಕಲಿಬೇಕ್ರಿ, ಮನೆಯವರಾಗ್ಲಿ ಹೊರಗಿನವರಾಗ್ಲಿ. ಆಕ್ಚುಲಿ ಹೊರಗಿನವ್ರು ಕೊಡ್ತಾರಿಲ್ಲ ಗೊತ್ತಿಲ್ಲ, ಮನೆಯವ್ರು ಮಾತ್ರ ಅವ್ರಿಗೆ ಯಾವಾಗ್ಲೂ ಬೆಂಬಲವಾಗಿರ್ಬೇಕು ಅನ್ನೋದನ್ನ ನನ್ನ ಕೋರಿಕೆ. ಸೊ ಇವಾಗ ನೋಡ್ರಿ ನಾನು ಹೋಳಿಗೆ ಮಾಡಕತ್ತೀನಿ. ಹೂರ್ಣದ ಹೋಳಿಗೆ ಅಂತರೂ ನಾವು ಮಾಡೋ ಸಹಜ ರೀ, ಆದ್ರೆ ನಾನು ಹೂರ್ಣದ ಹೋಳಿಗೆ ರೆಸಿಪಿ ಹಾಕಿಲ್ಲ. ನಿಮ್ಗೆ ಏನಾರ ಬೇಕಪ್ಪ ಅಂತಂದ್ರೆ ಹೂರ್ಣದ ಹೋಳಿಗೆ ರೆಸಿಪಿನ ನೀವು ಮಾಡಿ ತೋರಿಸ್ರಿ ಒಮ್ಮೆ ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ದಾಗ ಹಾಕಿರ, ನಾನು ಮಾಡಿ ಹಾಕ್ತೇನೆ ನೋಡ್ರಿ. ಇವಾಗ ಹೂರ್ಣಕ್ಕಂದ್ರೆ ನಾನೇ ಇರೋದು ಜನ 4 ಜನ ನಿಮ್ಗೆ ಗೊತ್ತಿರೋ ಹಂಗೆ. ಮತ್ತು ಇನ್ನು ಯಾಕೆ 108 ಮಾಡೋದ್ರಿ? ಅದಕ್ಕೆ 4 ಹೋಳಿಗೆ ಮಾಡ್ಕೊಂಡೇನು ನೋಡ್ರಿಪ್ಪ ಅಂತ ನೀವು ಏನಾರ ಅನ್ಕೋವಲ್ದಕ್ಕೆ. ಬಟ್ ನಾನು 4 ಹೋಳಿಗೆ ಮಾಡಿದ್ದನ್ನು ನೀಟಾಗಿ ತೆಗೆದು ಇಟ್ಕೋಬೇಕಲ್ಲ. ಹಿಂಗಾಗಿ ಒಂದು ಬಾಕ್ಸ್ ಒಳಗೆ ಸ್ಟೀಲಿಂಗ್ ಬಾಕ್ಸ್ ಅಥವಾ ನೀವು ಯಾವ್ದು ಬಾಕ್ಸ್ ಯೂಸ್ ಮಾಡ್ತಾರೋ ಮಾಡ್ರಿ, ಅದರೊಳಗೆ ಹಿಂಗೆ ಬಟ್ಟೆ ಹಾಕಿ ಚೆನ್ನಾಗಿ ಹೊಂದಿಸಿ ಇಡಬೇಕು ನೋಡ್ರಿ. ಈ ರೀತಿಯ ಹಾಫ್ ಫೋಲ್ಡ್ ಮಾಡಿ ಆಮೇಲೆ ಎಡಿಗೆ ಅಂತ ಹೇಳಿ 1-4 ಎಕ್ಸ್ಟ್ರಾ ಮಾಡೋದು ತಿನ್ನಕ್ಕೆ 1-4 ಎಕ್ಸ್ಟ್ರಾ ಮಾಡೋದು ಮಾಡಿ ಎಡಿಗೆ ಇಟ್ಟಿದ್ದನ್ನು ಮರ್ತು ಬಿಡ್ತಾರೆ ರೀ ತೊಗೊಂಡು ತಿನ್ನಕ್ಕ. ಹೆಣ್ಮಕ್ಳು ಕೆಲವು ಜನ ಮರ್ತು ಬಿಡ್ತಾರೆ, ಇಲ್ಲ ಅಂದ್ರೆ ಅದನ್ನ ಒಬ್ಬೊಬ್ಬರು ಎಡಿದ ತಿಂತಾರೆ ಅದು ನೈಟ್ ಅಥವಾ ಲೇಟಾಗಿ ಅಥವಾ ಹಿಂಗಂದ್ಕೊಂಡ. ಹೆಣ್ಮಕ್ಳು ಬಿಸಿ ಬಿಸಿ ಹೋಳಿಗೆ ತಿನ್ನೋದಂತೂ ಬಗ್ಗೆ ಇರೋದೇ ಇಲ್ಲ. ಆದರೆ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಳೋ ಸಿಗೋ ಮಠ ಅಂತರೂ ನಾವು ಹೆಣ್ಮಕ್ಳು ಕಾಯ್ಬೇಕು. ಯಾಕಂದ್ರೆ ಗೊತ್ತಲ್ಲ ಸಸ್ತಾರ ಸಂಬಂಧ, ಬಟ್ ಈಗಿನ ಸಸ್ತಾರೆ ಮಾಡ್ಕೊಳ್ಳಲ್ಲ ಅಂದರೆ ಮುಂದಿನ ಸಸ್ತಾರ ನಮಗೆಲ್ಲ ಮಾಡ್ಕೊಡ್ತಾರೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಎಲ್ಲ ಹೆಣ್ಮಕ್ಳು ನಾವು ಇಟ್ಕೋಬಾರ್ದು ನೋಡಿ. ಇವಾಗ ಎಲ್ಲ 5 ಪೂಜೆ ಮಾಡೀವಿ ಅಂದಮೇಲೆ ನನ್ನ 5 ಪೂಜೆ ಇವೆಲ್ಲ. ಸೊ ನನ್ನ ಲ್ಯಾಪ್ಟಾಪು ಸ್ಟ್ಯಾಂಡು ಇವನ್ನೆಲ್ಲನೂ ನಾನು ಪೂಜೆ ಮಾಡಿದ್ದೀನಿ ಸರ್ ನನ್ನ ಖುಷಿಗೋಸ್ಕರ. ಹೆಂಗೆ ಕಾಣತ್ತಿದ್ರಿ? ಮಸ್ತ್ ಕಾಣತ್ತಿತ್ತಲ್ಲ, ಸೂಪರ್. ನನ್ನ ಗಿಂಬಲು ಅದೆಲ್ಲ ಕೂಡ ನಾನು ಪೂಜೆನ ಮಾಡಿದ್ದೀನಿ. ಸೊ ನೋಡಿ ನಾವು ಯೂಟ್ಯೂಬ್ ಮಾಡಬೇಕಂದ್ರೆ ಜಸ್ಟ್ ಯೂಟ್ಯೂಬ್ ಮಾಡೋಕ್ಕಾಗೋದಿಲ್ಲ, ಇಷ್ಟೆಲ್ಲ ಫೆಸಿಲಿಟಿ ಬೇಕಾಕವು. ಇದನ್ನೆಲ್ಲ ನಾವು ರೆಡಿ ಮಾಡಿಕೊಂಡೆ ಆಮೇಲೆ ಈ ಯುದ್ಧಕ್ಕೆ ನಿಂತಿರ್ತೇವೆ ನೋಡ್ರಿಪ್ಪ.
ಸೊ ನಮ್ಮ ಬ್ಯಾಟಲ್ ಆಯುಧಗಳು ಅಂದ್ರೆ ಇವೆ. ಸೊ ಫೋಟೋ ಗಿಟ ಎಲ್ಲ ತಕ್ಕೊಂಡು ಮಸ್ತ್ ಆತ್ರಿ. ಅದಾದ್ಮೇಲೆ ಅಂಗಡಿಗೆ ಹೋದೆ, ಅಂಗಡಿ ಒಳಗು ನಾವು ಆಯುಧ ಪೂಜೆ ಮಾಡ್ತೀವಿ. ಸೊ ಹೆಂಗಪ್ಪ ಔಷಧ ಅಂಗಡಿ ಆಯುಧ ಪೂಜೆ ಅಂತ್ರಿ, ಏನಿಲ್ಲ ರೀ, ನಮ್ಮ ಟ್ಯಾಬ್ಲೆಟ್ಸು ಸಿರಪ್ಸು ಇಟ್ಟು ಈ ರೀತಿಯಾಗಿ ಸಿಂಪಲ್ ಆಗಿ ನಾವು ಪೂಜೆ ಮಾಡಿರ್ತೀವಿ. ಸೊ ಅಂಗಡಿ ಒಳಗೂ ಕೂಡ ಅಂದ್ರೆ ಔಷಧ ಅಂಗಡಿ ಒಳಗೂ ಆಯುಧ ಪೂಜೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಬಂದೆ ಅಷ್ಟೆ. ಸೊ ಅದೆಲ್ಲ ಆಯಿತು. ಇವಾಗ ಸಾಯಂಕಾಲ ನಾವು ಇವತ್ತು ನವರಾತ್ರಿಗೆ ಅಲ್ಲಿ ಫಂಕ್ಷನ್ ಹಾಕತ್ರಿ ನಮ್ಮ ಟಾಟಾ ಗಾಂಧಿ ಚೌಕದಾಗ. ಹಿಂಗಾಗಿ ಅಲ್ಲಿ ಫಂಕ್ಷನ್ ನೋಡಕ್ಕಂತೆ ಹೊಂಟೀನಿ, ಅಲ್ಲಿದ್ದು ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಸೊ ಹೆಂಗೆ ನಡೀತೈತಿ ಫಂಕ್ಷನ್ ನಮ್ಮ ಊರಾಗ ಅನ್ನೋದು ನಿಮ್ಗೆ ತೋರಿಸ್ತೇನೆ. ನಮ್ಮ ಮನ್ಯಾಗ ಪಾಲ್ಕಿ ಹೋಗಿ ಬರ್ತಾವ್ರಿ ಇಲ್ಲೇ ತೋರಿಸ್ತೀನಿ. ಯಾಕಂದ್ರೆ ಇಲ್ಲಿ ನಮ್ಮದು ಆರಿ ಬನ್ನಿ ಎರಡು ಕುಡಿದೈತ್ರಿ ಇದು, ಅದಕ್ಕಂತ ಹೇಳಿ ಊರಾನು ಎಲ್ಲ ಪಾಲ್ಕಿಗಳು ಬಂದು ಇಲ್ಲಿ ಬನ್ನಿ ಮುಡಿದು ಹೋಗ್ತಾರೆ. ಆ ನಂತರನ ಊರಾಗೆಲ್ಲ ಅಥವಾ ಆ ಏರಿಯಾದಾಗ ಬನ್ನಿ ಮುಡಿಯೋ ಕಾರ್ಯಕ್ರಮ ಶುರು ರೀ. ಶಕ್ತಿ ದೇವತೆನ ಕೂಡಿಸಿರ್ತಾರೆ ಮಾರ್ಕೆಟ್ನಾಗ, ಅಂದ್ರೆ ಸೆಂಟರ್ ಆಫ್ ನಮ್ಮ ಸೌದತ್ತೀರಿ ಹಿಂಗ ಗಾಂಧಿ ಚೌಕ್ನಾಗ. ಅಲ್ಲಿ ದೇವಿನ 9 ದಿನ ಕೂಡ ಆರಾಧನೆ ಮಾಡ್ತಾರೆ. ಹಾಗೆ ಅಲ್ಲಿ ಫಂಕ್ಷನ್ಗಳನ್ನ ಇಟ್ಟಿರ್ತಾರೆ, ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ. ಹಾಗೆ ಹಾಡ ಹಾಡೋದು ಅವ್ರನ್ನ, ಡ್ಯಾನ್ಸ್ ಮಾಡೋರ್ನ. ಸೊ ಈ ರೀತಿಯಾಗಿ ನಾಟಕ ಈ ರೀತಿಯಾಗಿ ಎಲ್ಲ ಪ್ರೋಗ್ರಾಮ್ಸ್ಗಳನ್ನ ಅಲ್ಲಿ ಆಯೋಜನೆ ಮಾಡಿರ್ತಾರೆ. ಸೊ 9 ದಿನ ಅದು ಆದಮೇಲೆ ನೆಕ್ಸ್ಟ್ ದಶಮಿ ದಿನ ನೋಡ್ರಿ ಅದನ್ನ ಮೆರವಣಿಗೆ ಮಾಡ್ತಾರೆ. ಅದು ನಮ್ಮ ಸೌದತ್ತಿ ಫುಲ್ ಮಾರ್ಕೆಟ್ ಒಳಗೆ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ. ಈ ವರ್ಷ ಏನೋ ಒಂದು ಪಟಾಕ್ಷಿ ಇರ್ತೀವಿ, ಅಟೋಮ್ ಬಾಂಬ್ ರೀ, ಏನೋ ಕೋಡ್ ಹಿಡ್ಕೊಂಡು ಅಡ್ಡಾಡಕತ್ತಾರಲ್ಲ ಅಂತ ನಾವು ಅನ್ಕೊಂಡ್ವಿ. ಯಾರು ಪಟಾಕ್ಷಿ ಹರ್ಸಕತ್ತಾರೆ. ಸೊ ಇಲ್ಲ, ಅಟೋಮ್ ಬಾಂಬ್ ಹಾರ್ಸಕತ್ತಾರ ರೀ ಅವರು. ನಮ್ಗೆ ಇದೊಂಥರ ಡಿಫ್ರೆಂಟ್ ಅನ್ನಿಸ್ತು. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಈ ಸರಿ ಯಾಕೋ ಬರೀ ಡೋಲ್ ವಾಸವ್ರನ್ನಷ್ಟೇ ಕರೆಸಿದ್ರು, ಬಟ್ ಈ ವರ್ಷ ನಾವು ಇನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಏನಾರು ಹೊಸದಾಗಿ ಮಾಡ್ತಾರೇಪ ಅಂತೇಳಿ. ಯಾಕಂದ್ರೆ ಹೋದ ವರ್ಷ ಆಗಲಿ 10 ವರ್ಷ ಎಲ್ಲ ಸ್ವಲ್ಪ ಜನ ಜಾಸ್ತಿ ಇದ್ರು. ಹಾಗೆ ಹಾಡ ಹಾಡೋದವ್ರನ್ನಷ್ಟೇ ಎಲ್ಲ ಕರ್ಕೊಂಬರ್ಬೇಕಾದ್ರೆ ಹಿಂಗೆ ಒಂದು ವರ್ಷ ಅಂತರೂ ಆನೇನು ಕೂಡ ತರಿಸಿದ್ರು. ಅದನ್ನೆಲ್ಲ ನೋಡಿದರೆ ಈ ವರ್ಷ ಏನಾದ್ರು ಸ್ಪೆಷಲ್ ಆಗಿ ಮಾಡಬಹುದು ಅನ್ಕೊಂಡಿದ್ವಿ ನಾವು. ನಮ್ಮ MLA ವಿಶ್ವಾಸ ವೈದ್ಯ ಅನ್ನೋರು ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ತಾರೆ ಈ ವರ್ಷ ಅವರು ಆಯರ್ಸ್ ಬಂದಿದ್ದಕ್ಕೆ ಅನ್ಕೊಂಡಿದ್ವಿ. ಬಟ್ ಯಾಕೋ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಚೇಂಜ್ ಅಂತೂ ಏನೂ ಆಗಲಿಲ್ಲ. ನೋಡೋಣ ಮುಂದಿನ ವರ್ಷ ಅನ್ನೋಕೆ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ತಾರ ನಮ್ಮ MLA ಸಾಹೇಬರು ಅಂತ ಹೇಳಿ ನೋಡೋಣ. ನನ್ನ ವಿಡಿಯೋ ಅವ್ರ ನೋಡಲಿಲ್ಲ ಅಂದ್ರೆ ಅವ್ರ ಕಡೆ ಅವ್ರು ಯಾರು ನೋಡಿದ್ರಂದ್ರೆ ಸ್ವಲ್ಪ ಅವ್ರಿಗೆ ತಿಳಿಸ್ರಿ ಅಂತ ಹೇಳ್ತೀನಿ ನಾನು. ಡೋಲ್ ಅದು ಬಾರಿಸ್ಲಿಕ್ಕತ್ತಿದ್ರು ಈ ನಡುವಿನ್ಯಾಗ. ನಮ್ಗೆ ಲಾಗಿ ಅನ್ನಾರ ಅದಾರ್ರಿ, ಅವ್ರ ಅಂಕಲ್ ಅಂತೂ ಭಾಳ ಫ್ರೀ ಅದಾರೆ. ಸೊ ಅವರು ನನಗೆ ನಿಂದ್ರ ಬಾಮ ಫೋಟೋ ತೆಗಿತೀನಿ ಅಂತ ಅಂದರು. ಸೊ ನಾನು ಕೂಡ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಥರ ನನ್ನೇ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿದ್ರು. ಎಲ್ಲರೂ ನನ್ನೇ ಬಿಗಿ ಬಿಗಿ ನೋಡ್ತಾ ಇದ್ರು, ನನಗೆ ಕೂಡ ಮುಜುಗರ ಆಗ್ಲಿಕ್ಕತ್ತಿತ್ತು. ಬಟ್ ಆದರೂ ಕೂಡ ಮ್ಯಾನೇಜ್ ಮಾಡಿಬಿಟ್ಟು ಬಂದೆ. ಹಾಗೆ ನನಗೂ ತುಂಬ ಖುಷಿ ಅನ್ನಿಸ್ತು, ಯಾಕಂದರೆ ಈ ರೀತಿಯಾಗಿ ನಾನು ಒಂದು ದಿನಾನು ನಿಂತ್ಕೊಂಡು ಫೋಟೋ ತಕ್ಕೊಸ್ಕೊಂಡಿದ್ದೇ ಇಲ್ಲ. ನನಗದು ಖುಷಿ ಅನ್ನಿಸ್ತು. ಹಾಗೆ ನೋಡ್ತಾ ಇದ್ರೆಲ್ಲ ನಮ್ಮ ಶಕ್ತಿ ದೇವತೆಯನ್ನ ಹೇಗೆ ಗಾಡಿ ಒಳಗೆ ಅಲಂಕಾರ ಮಾಡಿಬಿಟ್ಟು ಹಾ ಕರ್ಕೊಂಡು ಹೊಂಟಿದ್ದಾರೆ ವಿಜೃಂಭಣೆಯಿಂದ ಅಂತ ಹೇಳಿ. ಸೊ ಇದೊಂಥರ ನೋಡೋಕ್ಕೆ ಕಣ್ಣಿಗೆ ಹಬ್ಬ ರೀ. ನಮ್ಮ ಸೌದತ್ತಿ ಒಳಗೆ ಯಾವುದೇ ಹಬ್ಬ ಆದರೂ ಭಾಳ ವಿಜೃಂಭಣೆಯಿಂದನ ಆಚರಣೆ ಮಾಡ್ತೀವಿ. ಹಾಗೆ ಯಾವುದನ್ನು ಬಿಡೋದೇ ಇಲ್ಲ, ಎಷ್ಟಾಗುತ್ತೆ ಅಷ್ಟರಾದರೂ ನಾವು ಸೆಲೆಬ್ರೇಷನ್ ಅಂತೂ ಮಾಡೇ ಮಾಡ್ತೀವಿ ರೀಪ. ನಮ್ಮ ಅಂಗಡಿ ಮುಂದೆ ದಾಟ್ ಹೊಂಟಿದ್ಲು ನಮ್ಮನ್ನ ತಾಯಿ ಚಾಮುಂಡಿ ಅಂತಂದರು. ಸೊ ಚಾಮುಂಡಿನ ನೋಡಿ ನಮಗೂ ಖುಷಿ ಅನ್ನಿಸ್ತು. ಸೊ ಆ ಮೂರ್ತಿ ಅಂತರೂ ಮಸ್ತ್ ಇತ್ತು, ಅವತಾರ ಅಂತರೂ ಭಾರಿ ಅದ. ಹಿಂಗಾಗಿ ಇದನ್ನೆಲ್ಲ ನೋಡಿಕೊಂಡು ಇನ್ನೂ ಇದು ಮೆರವಣಿಗೆ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಎಲ್ಲಿಗೆ ಬರುತ್ತೆ ಗೊತ್ತಾ, ಇದು ನಮ್ಮ ಮನೆಯ ಹತ್ತಿರ ಇರೋ ಅಂಥ ಆರಿ ಬನ್ನಿ ಗಿಡ ಅದಲ್ರಿ. ಸೊ ಅಲ್ಲಿಗೆ ಬರುತ್ತಾ. ಸೊ ಅದಲ್ಲಿ ನಡುವ ಬರುವ ಅದು ಹೋಗಿತ್ತು, ಅದಕ್ಕಾಗಿ ಅವರು ಅದು ಹೋಗ್ಲಿ ಅಂತ ಹೇಳಿ ನಾನು ಬಿಟ್ಟು ನಾ ಹೊಳೆ ನಮ್ಮ ಮಮ್ಮಿ ಮನೆಗೆ ಬಂದೆ. ಅಲ್ಲಿ ಅವ್ರ ಆಯುಧ ಪೂಜೆಕ್ಕೆ ಏನು ಮಾಡಿದ್ರು ಅಂದ್ರೆ ನಮ್ಮ ನಿಶಾನ್ ಅಳಿಯನು ಆಟಿ ಸಾಮಾನುಗಳನ್ನ ಎಲ್ಲಾನು ಇಟ್ಟಿದ್ರಿ. ಸೊ ಈ ಸರಿ ಹೊಸದಂದ್ರೆ ಇದೇ ಆಯ್ತು ನೋಡ್ರಿಪ್ಪ ಮಸ್ತ್ ಅನ್ಸುತ್ತೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮಮ್ಮಿಗೆಲ್ಲ ಆರಿ ಬನ್ನಿ ಎಲ್ಲ ಕೊಟ್ಬಿಟ್ಟು ಆಮೇಲೆ ನಾನು ಮನೆಗೆ ಬಂದೆ. ಸಾಯಂಕಾಲ ಅಷ್ಟೊತ್ತಿಗೆ ಸಣ್ಣ ಪುಟ್ಟ ಮಕ್ಕಳು ಇರ್ತಾರಲ್ರಿ ಆಜುಬಾಜು, ಇದೊಂದು ಸಂಸ್ಕಾರ ಆ್ಯಕ್ಚುಲಿ ಯಾರು ಬಿಡಬಾರ್ದು ನೋಡ್ರಿಪ್ಪ. ಇಲ್ಲಿ ಇದ್ದದ ಹುಡುಗರು ಎಷ್ಟು ಹುರುಪದಾವ ಅಂದ್ರೆ ಎಲ್ಲ ಫಂಕ್ಷನ್ದಾಗ ಓಡಾಡ್ತಾವ. ಅವು ಓಡಾಡು ನೋಡ್ರಿ ನಮ್ಗೆ ಖುಷಿ ಅನಿಸ್ತೈತ್ರಿ. ನಮ್ಮ ಬಾಲ್ಯನು ಕೂಡ ನಮ್ಗೆ ನೆನಪಾತು, ನಾವು ಹಿಂಗೆ ಅಲ್ರಿ ಸಣ್ಣವರಿದ್ದಾಗ ಆಜುಬಾಜು ಮನೆಗೆ ಹೋಗಿ ಹಿಂಗೆ ಆರಿ ಬನ್ನಿ ಎಲ್ಲ ಕೊಡ್ತಾ ಇದ್ವಿ. ಹಾಗೆ ಟೇಕ್ ಸ್ವೀಟ್ ಟಾಕ್ ಸ್ವೀಟ್ ಅಂತ ಸಂಕ್ರಮಣದಾಗ ಎಳ್ಳನ್ನು ಹಂಚ್ತಾ ಇದ್ವಿ, ಅದು ಕೂಡ ಖುಷಿ ಅನಿಸ್ತ್ರಿ ನಮಗೆ.
ಸೊ ಇದೆಲ್ಲ ಆದ್ಮೇಲೆ ನಾವು ಹೋಗೋದು ಅಲ್ಲಿ ನಮ್ಮ ಗುಡಿ ಹತ್ರ ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿದ್ವಿ. ಯಾಕಂದ್ರೆ ನಾವು ವರ್ಷ ಕೂಡ ಗುಡಿ ಹತ್ರ ಹೋಗಿರ್ತೇವಿ. ಅಂದ್ರೆ ನಾವು ಇಲ್ಲಿ ಮನೆ ಮನೆಗೆ ಚಿಕ್ಕ ಮಕ್ಕಳೇನು ಅಡ್ಡಾಡ್ತಾರೆ, ಬಟ್ ದೊಡ್ಡವ್ರು ನಮ್ಗೆ ಹೋಗಕ್ ಆಗಲ್ಲ, ಹಿಂಗಾಗಿ ನಾವು ಎಲ್ಲರೂ ಗುಡಿ ಹತ್ರ ಸೇರೋದು ಅಂತ ಹೇಳಿ ಮಾತಾಡ್ಕೊಂಡೇವಿ. ಹಂಗಾಗಿ ನಾವು ವರ್ಷ ಕೂಡ ನಾವು ಇಲ್ಲಿ ಗುಡಿ ಹತ್ರನ ಸೇರ್ಕೋತೇವ್ರಿ. ನಾವು ನೋಡಿರ್ತಾರೆ ನಮ್ಮ ಬಸವನನ್ನ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ, ಅದು ಎಲ್ಲ ಬೆಳ್ಳಿ ಒಳಗ ಮಸ್ತ್ ಕಾಣತಾನ್ರಿ ನಮ್ಮ ಬಸವನ್ನ. ಹೀಗೆ ಬಂದವರು ಎಲ್ಲರೂ ಅಲ್ಲಿ ಕೂಡ ಆರಿ ಬನ್ನಿ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ನಾವು ಎಲ್ಲರೂ ಬಂದಿರ್ತೇವಲ್ಲ, ನಾವು ಒಬ್ರಿಗೊಬ್ರಿಗ ಆರಿ ಬನ್ನಿನ ಕೊಡ್ತೇವಿ. ಸೊ ಆರಿ ಬನ್ನಿ ಕೊಡೋದು ಅಂದ್ರೆ ಬಹಳ ಖುಷಿ ರೀ. ಬಂಗಾರ ಕೊಟ್ಟ ಬಂಗಾರದಂಗಿರೋನು ಅಂತ ಹೇಳಿ ಎಲ್ಲರೂ ಒಬ್ಬೊಬ್ರಿಗೊಬ್ರಿಗೆ ಕೊಡ್ತೇವಿ. ನೋಡಿದ್ರೆ ಹಿಂಗ್ ಕೊಡಕತ್ತೇವಲ್ಲ, ಆದ್ರೆ ಇದೇ ಹೇಳ್ತೇನೆ ನಾನು, ಕರೆ ಕರೆನ ಬಂಗಾರ ಕೊಟ್ಟು ಬಂಗಾರದಂಗಿರೋನು ಅನ್ನೋದಾಗಿತ್ತಂದ್ರೆ ಅದು ವಿಚಿತ್ರನ ಆಗಿತ್ತು. ಯಾಕೆ ಮನೆಯಿಂದ ಅವ್ರಿಗೆ ಎಲ್ಲರೂ ಬರ್ತಾ ಇದ್ರಲ್ಲ ಗೊತ್ತಿಲ್ಲ. ಇವ್ರು ನಮ್ಮ ಆಂಟಿ ಅಂತೂ ಬಹಳ ವಿಚಿತ್ರವಾಗಿ ಅವರು ಸೆಲೆಬ್ರೇಟ್ ಮಾಡ್ತಾರೀ, ಬೆಟಗೇರಿ ಆಂಟಿ ಅವರು ಆರಿ ಬನ್ನಿ ಕೊಡಿ ಅಂದ್ರೆ ಊಟ ಬಿಸಿ ತಗಿಸ್ಬಿಟ್ರು ಎಲ್ಲಾರ್ದು. ಸೊ ಇದೊಂಥರ ಖುಷಿ ರೀ, ಎಲ್ಲರೂ ಕೂಡ ನಾವು ಒಂದ್ ಕಡೆ ಕೂಡ್ತೇವಿ, ಒಬ್ರಿಗೊಬ್ರು ಕೊಡ್ತೇವಿ, ನಮ್ಮಲ್ಲಿ ಯಾರಿಗೂ ಈಗೋ ಅನ್ನೋದಿಲ್ಲ. ಹಾಗೆ ಫಂಕ್ಷನ್ ಅಂತಂದ್ರೆ ಎಲ್ಲರೂ ಕೂಡ ಒಟ್ಟಾಗಿ ನಾವು ಇರ್ತೇವಿ ರೀ. ಸೊ ನಮ್ದ ಕಾಲೋನಿ ಏನಂದ್ರಪ್ಪ, ಅದು ಸೂಪರ್ ಕಾಲೋನಿ ರೀಪ ನಮ್ದು. ಹಿಂಗಾಗಿ ಎಲ್ಲರೂ ಕೂಡ ನಾವು ಪ್ರತಿ ವರ್ಷನೂ ಇಲ್ಲೇ ಬಂದು ನಾವು ಆರಿ ಬನ್ನಿನ ಕೊಡುವುದು ಮಾಡಿದ್ದೇವೆ ರೀ. ಸೊ ವರ್ಷನೂ ಕೂಡ ಇಲ್ಲಿ ಕೆಲವೊಂದು ಫಂಕ್ಷನ್ಗಳನ್ನ ಇಟ್ಟಿರ್ತಿದ್ದೆ, ದೊಡ್ಡವ್ರಿಗೆ ಆಟ ಆಡ್ಲಿಕ್ಕೆ ಅದು ಅಂತೆಲ್ಲ, ಬಟ್ ಈ ವರ್ಷ ನಾನು ಇಡಕ್ ಆಗ್ಲಿಲ್ಲ ರೀಪ, ಯಾಕಂದ್ರೆ ಸ್ವಲ್ಪ ಕಾರಣಾಂತರಗಳಿಂದ ಇಡಕ್ ಆಗ್ಲಿಲ್ಲ. ಹೋದ ವರ್ಷ ಇಟ್ಟಿದ್ದೆ ಡ್ಯಾನ್ಸ್ ದಾಂಡಿ ಅದು ಇಟ್ಟಿದ್ವಿ, ಅವಾಗ ಕೆಲವರಿಗೆ ಅದು ಇಂಟ್ರೆಸ್ಟ್ ಇತ್ತು, ಸ್ವಲ್ಪ ಆಡಿದ್ರು. ಆದ್ರೆ ಈ ವರ್ಷ ಆ ವರ್ಷ ಜಾಸ್ತಿ ಯಾರು ಮಿಂಗಲ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕ ನಾ ಈ ವರ್ಷ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟೆ, ಬೇಡ ಅಂತ ಹೇಳಿ. ಸೊ ನೋಡೋಣ, ಈಗ ಯಾರಾದ್ರೂ ಮುಂದಿನ ವರ್ಷ ನಾವು ಮಾಡೋಣ, ಏನಾದ್ರು ಹೊಸದು ಇಡೋಣ ಅಂತ ಅಂದ್ರೆ ನೋಡೋಣ, ನೆಕ್ಸ್ಟ್ ವರ್ಷ ದಸರಾ ದಿವಸ ನಾವು ಏನಾದ್ರು ಫಂಕ್ಷನ್ ಅರೇಂಜ್ ಮಾಡೋಣ ಅಂತ ಹೇಳಿ ವಿಚಾರ ಐತಿ. ಸೊ ನೋಡ್ರಿ, ನಾವೆಲ್ಲರೂ ಆರಿ ಬನ್ನಿ ಏನೋ ಕೊಟ್ಟಿವಿ, ಬಟ್ ಸಣ್ಣ ಮಕ್ಳು ಇರ್ತಾರಲ್ರಿ, ಸಣ್ಣ ಮಕ್ಳು ತಮ್ಮದೇ ಆದ ಲೋಕ, ಅವರು ಕೂಡ ಹಾಡು ಡ್ಯಾನ್ಸ್ ಒಳಗೆ ಬಹಳ ಮಗ್ನ ಇದ್ರು. ಯಾಕೋ ಹಾಕಿಲ್ಲ ಡ್ಯಾನ್ಸ್ ಯಾವ್ದು ನಾವು ಮಾಡ್ಬೇಕು ಅಂತ ಹೇಳಿ ಅನ್ನಕತ್ತಿದ್ವಿ ರೀ. ನೋಡುದ ನಮ್ಮ ಬಂಟಿ ಹೆಂಗ್ ಮಾಡ್ಲಿಕ್ಕತ್ತಾರ, ಹಿಂಗೆ ನೋಡ್ರಿಪ್ಪ ಅವ್ರು ಬಹಳ ವಿಚಿತ್ರವಾಗಿ ಮಾಡ್ತಾರ ಅವರು. ಸೊ ಅವ್ರು ಮಾಡೋದು ನೋಡಿ ನಂಗೆ ನಗುನೇ ಬರುತ್ತೆ. ಸೊ ನಮ್ಮಲ್ಲಿ ಅಂದ್ರೆ ಅವರೇ ಸ್ವಲ್ಪ ಜಾಲಿ ಆಗಿರೋರು ಅಂದ್ರೆ ಅವರೇ ನೋಡ್ರಪ್ಪ. ಹಿಂಗಾಗಿ ಒಟ್ಟೆ ನಾವು ಎಲ್ಲರೂ ಇದೇ ರೀತಿಯಾಗಿ ವರ್ಷನ ಮಾಡ್ಕೊಂತ ಬಂದೇವಿ. ಮಕ್ಕಳಂತರೂ ಹಾಡ ಡ್ಯಾನ್ಸ್ ಮಾಡ್ಲಿಕ್ಕೆ ತುಂಬಾನೇ ಕಾತುರದಲ್ಲಿ ಇದ್ರು. ಆಯ್ತು ತುಂಬಾ ನೀವು ಡ್ಯಾನ್ಸ್ ಎಲ್ಲ ಮಾಡುವಂತ್ರಿ, ವೇಟ್ ಮಾಡ್ರಿ, ನಮ್ದೆಲ್ಲ ಬನ್ನಿ ಕೊಡೋದು ಮುಗಿಲಿ ಆಮೇಲೆ ನಿಮ್ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕೊಂಡ್ವಿ. ನಮ್ಮ ಫ್ರೆಂಡು ಅವನು ಕೂಡ ಅವಾಗ್ಲೇ ಬಂದಿದ್ರು. ಸೊ ಅವಳು ಕೂಡ ಆರಿ ಬನ್ನಿ ಕೊಟ್ವಿ. ಏನ್ ಕೊಟ್ರು, ಕೊಡ್ಲಿ ಕೊಡ್ದೇ ಇರೋಣ, ನಾವಿಬ್ರು ಹಾಗೆ ಇರೋಣಲ್ಲ. ಹೌದು ಬಿಡು, ಕರೆನೆ ಐತಿ, ನಾವು ಹಂಗೆ ಇರೋಣ ಅಂತ ಅಂದ್ವಿ. ನಮ್ಮ ಫ್ರೆಂಡ್ ಇನ್ನೊಬ್ಳು ಮಿಸ್ ಅಂದ್ರೆ ಲೇಟ್ ಆಗಿ ಬಂದ್ಲು, ಅವಳೇ ನೋಡ್ರಿ ಇವಾಗ ಈ ಬಂದವಳು ಲೇಟ್ ಆಗಿ ಬಂದಿದ್ದು. ಸೊ ಅವಳಿಗೂ ಕೂಡ ಅದೇ ಅಂದ್ವಿ. ಸೊ ಆರಿ ಬನ್ನಿ ಕೊಟ್ಟು ನಾವು ಕೊಡದೆ ಹೋದ್ರು ಕೂಡ ನಾವು ಬಂಗಾರದಂಗೆ ಇರೋಣ ಅಂತ ಹೇಳಿ ಅಂತ ಅಂದ್ವಿ. ಇವಾಗ ಆರಿ ಬನ್ನಿ ಕೊಡೋದು ಕೊಟ್ಟಾಗಷ್ಟೇ ನಾವು ನಾನೇನು ಬಂಗಾರದಂಗೆ ಇರೋನು ಅಂತ ಹೇಳೋದು, ಮತ್ತೆ ಮಾನೆ ದಿನ ನಾವು ಒಬ್ರಿಗೊಬ್ರು ಮೂಗು ತಿರ್ಸ್ಕೊಂಡು ಅಡ್ಡಾಡೋದು ಇದೆಲ್ಲ ಮಾಡಬಾರ್ದು, ಇರಬಾರ್ದು ಕೂಡ. ಹಿಂದಿನ ದಿನ ನಾವು ಈ ಬನ್ನಿ ದಿವಸ ನಮ್ದು ಏನೇ ಇರಲಿ ರೀ, ಎಂಥ ಶತ್ರುನೇ ಇರಲಿ, ಎದುರಿಗೆ ಬಂದರೆ ನಾವು ಆರಿ ಬನ್ನಿ ಕೊಡೋದನ್ನ ಮಾತ್ರ ಬಿಡಬಾರ್ದು. ಯಾಕಂದ್ರೆ ನಮ್ಮ ಸಿದ್ದೇಶ್ವರ ಅಜ್ಜಾರೇ ಹೇಳಿದ್ದಾರೆ, ಎಂಥ ಶತ್ರುನೇ ಇರಲಿ, ನೀವು ಎಷ್ಟು ವರ್ಷದ ಹಳೆ ದ್ವೇಷನೇ ಇರಲಿ, ನೀವು ಬನ್ನಿ ದಿನ ಹೋಗಿ ಏನು ಕೊಡೋಂಗಿಲ್ಲ, ಜಸ್ಟ್ ನೀವು ಬಂಗಾರ ಕರೆ ಕರೆ ಬಂಗಾರ ಬೇಡ್ರಿ, ಆರಿ ಬನ್ನಿ ಒಂದು ಎಲೆನ ಕೊಟ್ಟು ನೀವು ನಾವಿಬ್ರು ಒಳ್ಳೇದಾಗಿರೋಣ ಚೆನ್ನಾಗಿರೋಣ ಅಂತ ಹೇಳಿ ಒಂಚೂರು ಯಾರೋ ಒಬ್ರು ಈಗೋ ತೆಗೆದ್ಬಿಟ್ಟು ನೀವು ಕೊಟ್ಟರೆ ಸಾಕು, ಲೈಫ್ ಲಾಂಗು ನೀವು ಎಷ್ಟು ನಿರಾಳವಾಗಿರ್ತೀರಾ ಅನ್ನೋದನ್ನ ಹೇಳಿದ್ರು. ನನಗೆ ಅದಿನ್ನು ನೆನಪಿದೆ, ಯಾಕಂದ್ರೆ ನಮ್ಮ ಊರಿಗೆ ಒಮ್ಮೆ ಬಂದಿದ್ದರಿ ಅವ್ರು ಸಿದ್ದೇಶ್ವರ ಅಜ್ಜಾರು. ಹಿಂಗಾಗಿ ಅದು ನನಗೆ ಅದು ನೆನಪದ. ಹಿಂಗಾಗಿ ಹೇಳೋದು, ವರ್ಷ ಏನೇ ಆಗಲಿ ನಾವು ಆರಿ ಬನ್ನಿ ಕೊಡುವಾಗ ನಾವು ಏನು ಕೊಡಲ್ಲ, ಜಸ್ಟ್ ಎಲೆ ಎರೆಯೋದು, ಎಲ್ಲೇನೇ ಕೊಟ್ಟುಬಿಟ್ಟು ನಾವು ಎಲ್ಲರೂ ನಾವು ಒಬ್ರಿಗೊಬ್ರು ಸಂತೋಷನ ಹಂಚ್ಕೋತೇವಿ ಅಂದಮೇಲೆ ಅದರಲ್ಲಿರುವಂಥ ಶಕ್ತಿ ನೋಡ್ರಿ ಹೆಂಗದ ಅಂತೇಳಿ. ಹಿರಿಯರು ಮಾಡಿರೋ ಪದ್ಧತಿ ಒಳಗೆ ಎಷ್ಟು ದೊಡ್ಡ ವಿಸ್ಮಯಗಳು ಅದಾವ, ಎಲ್ಲರೂ ಎಷ್ಟು ಒಗ್ಗಟ್ಟಾಗಿ ಇರಬೇಕು, ಒಗ್ಗಟ್ಟು ಗುಡಿಸ್ಬೇಕು ಅನ್ನೋ ವಿಚಾರ ಎಷ್ಟು ಇರ್ತದೆ ಅನ್ನೋದನ್ನ ನಾವ ತಿಳ್ಕೊಬೇಕ್ರಿ. ಅದನ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ನಮ್ಮ ಮಕ್ಕಳು ಇವ್ರದಾರ ನೋಡಿದ್ರೆ ಚಿನ್ಕೊಳ್ಳ್ಯಾರ ಮಸ್ತ್ ಕನಕ ಹತ್ತಿದ್ರಿ, ಇವರೆಲ್ಲ ನಮ್ಮ ನ್ಯಾಮತಿ ಪ್ರಾಡಕ್ಟ್ನ ಚಿನ್ಕೊಳ್ಳ್ಯಾರು. ಈಗ ನೋಡ್ರಿ ಅದ್ನೋ ಬಿದ್ನೋ ಅಂತ ಹೇಳಿ ಫೋಟೋ ತೆಗಿಯಾಕತ್ತಾಳ್ರಿ, ಈಕೆ ಫೋಟೋಗ್ರಾಫರ್ ರೀ, ಮಸ್ತ್ದಾರಿಲ್ರಿ ಅವರು. ಹಿಂಗಾಗಿ ಹೇಳೋದು, ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು ಅಂತ ಹೇಳಿ. ನಮ್ಮ ಓನಾಗಿನ ಮಕ್ಕಳಂತರೂ ಭಾರಿ ಅದಾವ್ರಿ, ಯಾವುದೇ ಫಂಕ್ಷನ್ ಆಗಲಿ ಹಬ್ಬಕ್ಕಾಗಲಿ ಅವು ಇವತ್ತು ಮಿಸ್ ಮಾಡಲ್ಲ, ಒಬ್ರಿಗೊಬ್ರಿಗಿಂತ ಮುಂದೆ ಹೋಗಿ ಎಲ್ಲನೂ ಅವರು ಆಚರಣೆ ಮಾಡ್ತಾವ್ರಿ ಮಕ್ಕಳು. ಸೊ ಡ್ಯಾನ್ಸ್ ಮಾಡ್ತೀವಿ ಅಂದರು, ಆಯ್ತಮ್ಮ ನೀವು ಡ್ಯಾನ್ಸ್ ಮಾಡಿ ನಿಮ್ಮ ಪಾಡಿ ಅಂತ ಹೇಳಿ ನಾನು ಹಾಡು ಹಚ್ಚಿದ್ವಿ. ಸೊ ಹಾಡು ಹಚ್ಚಿ ಅವು ಡ್ಯಾನ್ಸ್ ಎಲ್ಲ ಮಾಡಕತ್ತು, ಕೆಲವ್ರು ಇನ್ನೂ ಬರ್ಲಿಕ್ಕತ್ತಿದ್ರು, ಅವ್ರಿಗೂ ಕೂಡ ನಾವು ಕುಂತಲ್ಲೇನೆ ಆರಿ ಬನ್ನಿನ ಕೊಟ್ಟಿವಿ.
ನೋಡ್ರಿ ಹೇಳಿದ್ನಲ್ಲ ನಮ್ಮ ಏರಿಯಾಕ ಬರ್ತೈತಿ ನಮ್ಮ ದೇವಿ ಅಂತ ಹೇಳಿ ನಮ್ಮ ಶಕ್ತಿ ದೇವಿ ನೋಡ್ರಿ ಬಂದ ಬಿಟ್ರು. ಸೋ ಇದು ವರ್ಷ ಅಂತರೂ ಇದೇ ರೀತಿಯಾಗಿ ಆಚರಣೆ ಆಕತ್ರಿ. ಇಲ್ಲೇ ಬಂದ ಇವರು ಬನಿ ಮುಡಿತಾರ. ಇದ ಲಾಸ್ಟ್ ನೋಡ್ರಿ. ನಮ್ಮ ಶಕ್ತಿ ದೇವತೆ ಕೂಡ ಈ ಏರಿಯಾಕ ಬರ್ತಾರ ಅಂತಂದ್ರ ನಮಗೂ ಹೆಮ್ಮೆ ಅನಿಸ್ತೈತ್ರಿ. ಯಾಕಂದ್ರೆ ವರ್ಷ ಅಲ್ಲಿ 9 ದಿನ ಪೂಜೆ ಅದು ಮಾಡಿದ ನಂತರ ಇಲ್ಲಿ ಬಂದು ಕೂಡ ಇಲ್ಲಿ ಬನಿ ಮುಡಿತಾರೆ. ಸೋ ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೇವಿ. ಅದಾದ್ಮೇಲೆ ದೇವಿ ಕೊಳ್ಳಾಗ ಲಿಂಬೆ ಹಣ್ಣಿನ ಸರ ಹಾಕಿರ್ತಾರ್ರಿ. ಆ ಲಿಂಬೆ ಹಣ್ಣಿನ ಸರಗೋಸ್ಕರ ನಾವೆಲ್ಲ ಅಂದ್ರೆ ಲಿಂಬೆ ಹಣ್ಣಿಗೋಸ್ಕರ ಇಲ್ಲೆಲ್ಲರೂ ನಾವು ಕಾಯ್ತಾ ಕೂತಿರ್ತೇವಿ. ಅಂದ್ರೆ ಯಾರಿಗೆ ಅದ್ ಬಂದ್ ಸಿಗ್ತೈತೋ ಅನ್ನೋದನ್ನ ಬಹಳ ಕ್ಯೂರಿಯಾಸಿಟಿ ಇರತ್ತ. ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಬಟ್ ನೋಡೋಣ ಈ ವರ್ಷ ನನಗ್ ಸಿಗುತ್ತಾ ಇಲ್ಲೋ ಅಂತ ಅನ್ನೋ ಡೌಟ್ ಇಟ್ಕೊಂಡೇ ನಾನು ಕೈ ಬೀಸೋಣ ತಡಿ ಅಂತ ಹೇಳಿ ನಾನು ಕೈ ಬೀಸಿದೆ. ನೋಡೋಣ ಅಂತ ಹೇಳಿ. ಬಟ್ ಇಷ್ಟು ಗದ್ದಲದಾಗ ನನ್ನ ಕೈ ಎಲ್ಲಿ ಕಾಣಬೇಕು ಅನ್ನಕೊಳಕತ್ತಿದ್ದೆ. ಅದ ಅಚಾನಕ್ಕಾಗಿ ನಾನು ಕೈ ಮುಂದೆ ಮಾಡಿದ ತಕ್ಷಣ ನಮ್ಮ ಗೌಡ್ರ ಅಂಕಲ್ ಅಂತ ನನ್ನ ಕೈಯಾಗ ಒಂದು ಲಿಂಬೆಯನ್ನ ಇಟ್ಟೇ ಬಿಟ್ರು ನೋಡ್ರಿಪ್ಪ. ನನಗೂ ಒಂಥರ ಖುಷಿ ಅನಿಸ್ಬಿಡ್ತು ನಿಮ್ಗೆ ತೋರಿಸ್ತೆ ಅಂತ ಹೇಳಿರಿ. ಯಾಕಂದ್ರೆ ನಾವು ಕೈ ಮಾಡಿರ್ತೀವಿ, ನಮಗೆ ಯಾರು ಕೈಯೋ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಪಟ್ಟಣ ಯಾರ್ಯಾರು ಕೊಟ್ಕೊಂತ ಹೋಗ್ತಿರ್ತಾರೆ. ಬಟ್ ಅವ್ರ ಪಟ್ಟಣ ನನಗೆ ಕೊಟ್ಬಿಟ್ರು, ನನಗೆ ಭಾಳ ಖುಷಿ ಅನಿಸ್ತು. ನೋಡ್ರದ ನಮ್ಗೆ ಲಿಂಬೆ ಹಣ್ಣು ಸಿಕ್ತರಿ ಪಾ, ತೋರಿಸ್ತೀನಿ ನಿಮಗೆ ನೋಡಿ ಲಿಂಬೆ ಹಣ್ಣು ಸಿಕ್ತು ನನಗೆ. ಸೊ ನನಗೆ ಖುಷಿ ಅನಿಸ್ತು. ವರ್ಷನೂ ಸಿಕ್ತಿರ್ತದ, ಸೊ ಈ ವರ್ಷ ಕೂಡ ನನಗೆ ಸಿಕ್ತು. ಇದನ್ನ ನಾವು ದೇವ್ರ ಮನೆಯಲ್ಲಿ ಅಂದ್ರೆ ಕೆಂಪ್ ಅರಬಿಯಲ್ಲಿ ಕಟ್ಟಿ ಪೂಜೆ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಅಂಗಡಿ ಒಳಗಾರ ಇದನ್ನ ಕಟ್ಟಿ ಪೂಜೆ ಮಾಡ್ತೀವಿಪ್ಪ. ಸೊ ನನ್ನ ಚಾನಲ್ ಯಾರೇನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಕಮೆಂಟ್ ಸೆಕ್ಷನ್ದಾಗ ಹ್ಯಾಪಿ ದಸರಾ ಅಂತ ಕಮೆಂಟ್ ಹಾಕಿ.